ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೇ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ನಮ್ಮ ಹುಡುಗಿ ಇಲ್ಲಿದ್ದಾಳ ರಾತ್ರಿ ಆಯ್ತು ಕಾವ್ಯ ಇನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ವಾ ಇದು ಕಡಿಮೆ ಆಗೋ ಕೋಪ ಅಲ್ಲ ಗಂಡ ಹೆಂಡತಿ ಮಧ್ಯೆ ಇರೋ ಜಗಳಕ್ಕೆ ಹೇಗೆ ವ್ಯಾಲಿಡಿಟಿ ಕಡಿಮೆನೋ ನಮ್ಮಿಬ್ಬರ ಕೋಪನೂ ಹಾಗೆ ಅಲ್ವಾ ಸರಿ ನಿನ್ನ ಕೋಪ ಕಡಿಮೆ ಆಗಬೇಕು ಅಂದ್ರೆ ನಾನೇನು ಮಾಡಬೇಕು ಅಂತ ಹೇಳು ಇನ್ನೇನು ಮಾಡಬೇಡ ಅಂಜು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ साकु सारी काव्य इनमेल ना निंगे पिन टू पिन अपडेट कोड़ती नी ओके ना काव्य सारी कणे नोडु किवी हिडकोंडु सारी केल्ती दिनी प्लीज नन मेलिन कोपाना ऊटद मेल तोरिसबेडा ಸ್ವಲ್ಪ ಸ್ವಲ್ಪ ಊಟ ಮಾಡು ಕಾವ್ಯ ನಿನ್ ಸಾರಿ ನಾನು ನೀನೇ ಇಟ್ಕೋ ನಮ್ಮ ನಮ್ಮ ದೋರೆ ಹೀಗೆ ಸುಳ್ಳು ಹೇಳಿದ್ರೆ ಹೇಗೆ ನಂಬಿಕೆ ಉಳಿಯುತ್ತೆ ಇನ್ಮೇಲೆ ನಾನು ಯಾರನ್ನೂ ನಂಬಲ್ಲ ಕಾವ್ಯ ಅಲ್ಲ ಅಂಜು ನೀನು ಮನೆ ಬಿಟ್ಟು ಹೋದ್ರೆ ನಾನು ಖುಷಿಯಾಗಿದ್ದೆ ಮನೆಯಲ್ಲಿ ಇರ್ತೀನಿ ಅಂತ ಅದು ಹೇಗೆ ಅನ್ಕೊಂಡೆ ನೀನು ನಿನ್ಗೋಸ್ಕರ ಮುಲಾಜಿಲ್ದೆ ಅಮ್ಮನ ಮನೆಗೆ ಹೋಗೋದನೇ ಬಿಟ್ಟೋಳ್ ನಾನು ಇನ್ ಗಂಡನ ಮನೆ ಬಿಡಲ್ವಾ ಕಾವ್ಯ ಹಾಗೆಲ್ಲ ಮಾತಾಡಬೇಡ ಕಾವ್ಯ ನನ್ನ ಲೈಫ್ ಅಲ್ಲಿ ನಿನಗೆ ಕೊಟ್ಟಿರೋ ಸ್ಥಾನನ ಬೇರೆ ಯಾರಿಗೂ ಕೊಟ್ಟಿಲ್ಲ ಆದ್ರೆ ನೀನೇನ್ ಮಾಡ್ತೀಯ ಅಂಜು ನನಗೆ ಸುಳ್ಳು ಹೇಳ್ಬಿಟ್ಟೆ ಅಲ್ವಾ ನಂಜು ಯಾವತ್ತೂ ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಬಿದವಳು ನಾನು ಆದ್ರೆ ಅಷ್ಟು ಜನಗಳ ಮುಂದೆ ನೀನು ಡಾಕ್ಯುಮೆಂಟ್ಸ್ನ ಫೇಕ್ ಮಾಡಿ ನಮ್ಮೆಲ್ಲರಿಗೂ ಸುಳ್ಳು ಹೇಳ್ದೆ ಅಂತ ಗೊತ್ತಾದ್ಮೇಲೆ ನನಗೆ ಎಷ್ಟು ನೋವಾಯ್ತು ಅಂತ ಗೊತ್ತಾ ನನಗೆ ಗೊತ್ತು ಕಾವ್ಯ ಈಗ ಅದೆಲ್ಲ ಮುಗ್ದೋಗಿದ್ದ ಕತೆ ಅದನ್ನ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ ನೀನ್ ಮೊದಲು ಊಟ ಮಾಡು ನನಗೆ ಊಟ ಬೇಡ ಕಾವ್ಯ ಕಾವ್ಯ ನೀನು ಊಟ ಮಾಡಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಹಾಗೆ ಹಸ್ಕೊಂಡೆ ಮಲ್ಕೋತೀನಿ ನಿಜವಾಗ್ಲೂ ನನಗೂ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಕಾವ್ಯ ಕಾವ್ಯ ಲೈಟ್ ಆಫ್ ಮಾಡಿ ಮಲಗಿರದ ನೋಡು ಹೆಂಡತಿ ಊಟ ಮಾಡದ್ಲ ಬಿಟ್ಲ ಅಂತ ವಿಚಾರಿಸ್ಕೊಳ್ಬೇಕು ಅನ್ನೋದೇ ಇಲ್ಲ ತುಂಬಾ ಮೇಲ್ ಬಿದ್ದ ಹಿಂದೆ ಹೋದ್ರೆ ಹೀಗೆ ಆಗೋದು ಕೇರ್ ಮಾಡೋರೇ ಇರಲ್ಲ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಸ್ವಲ್ಪನಾದ್ರೂ ಈ ಕಡೆ ತಿರುಗ್ತಾರ ನೋಡು ಎಲ್ಲ ಇಷ್ಟೇ ಬಟ್ಟಿ ಸಮೇತ ವಾಪಸ್ ತಗೋತಿದ್ದಾರೆ ಇರ್ಲಿ ಇರ್ಲಿ ಎಷ್ಟು ದಿನ ಈ ಕೋಪ ಇರುತ್ತೋ ಅಂತ ನಾನು ನೋಡೇ ಬಿಡ್ತೀನಿ ನಾನು ಊಟನೇ ಮಾಡಿಲ್ಲ ಏನು ಹೇಳಿದ್ರು ಪ್ರಯೋಜನನೇ ಇಲ್ಲ ಅನ್ಸುತ್ತೆ
ಏನಿಲ್ಲ ಅಂದ್ರೂ ಇದೊಂದು ಕೋಟೆ ಮಾತ್ರ ಮೊದಲು ರೆಡಿ ಇರುತ್ತೆ. ಚೆನ್ನಾಗಿ ಗೊತ್ತಾಗತ್ತೆ, ಎಷ್ಟು ಜಂಬ ನೋಡು, ಊರಿಗೆಲ್ಲ ಹಂಚಬಹುದು.